ಪಿರಿಯಾಪಟ್ಟಣದ ಕಂಪಾಲಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸುತ್ತಾ ಇರೋ ಮನೆಯೊಂದಕ್ಕೆ ನಾಗರ ಹಾವು ಪ್ರವೇಶಿಸಿ ಕೆಲಕಾಲ ಮನೆಯ ಮಾಲೀಕರನ್ನ ಹಾಗೆ ಸಾರ್ವಜನಿಕರನ್ನ ಭಯ ಉಂಟು ಮಾಡಿದೆ. ಕಂಗಾಲಾದ ಮಾಲೀಕರ ರಕ್ಷಣೆಗೆ ಬಂದ ಕಮಲಾಪುರದ ಸ್ನೇಕ್ ಗಿರೀಶ್ ಅವರು ನಾಗರ ಹಾವನ್ನ ಹಿಡಿದು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಎಲ್ಲಾ ಪ್ರಾಣಿಗಳಂತೆ ಹಾವು ಕೂಡ ಒಂದು ಪ್ರಾಣಿ. ಅರಣ್ಯಗಳು ಪರಿವರ್ತನೆಗೊಂಡಿದ್ದು ವನ್ಯಜೀವಿಗಳು ಜೀವಿಸೋಕೆ ಸ್ಥಳವೇ ಇಲ್ಲದಂತಾಗಿದೆ. ಹಾಗಾಗಿ ಹಾವುಗಳು ಆಹಾರಕ್ಕಾಗಿ ನಗರದತ್ತ ಪ್ರವೇಶಿಸಿವೆ. ಅವುಗಳನ್ನ ಕೊಲ್ಲದೆ ಸಂರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಡುವ ಸಾಮಾಜಿಕ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಈಗಾಗಲೇ 4,000ಕ್ಕೂ ಹೆಚ್ಚು ಹಾವುಗಳನ್ನು ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಕೃತಿಯಲ್ಲಿ ಬದುಕು ಬದುಕುವಂಥ ಒಂದು ಅವಕಾಶನ ಕೊಡಿ. ಹಾಗೆಯೇ ರೈತರಿಗೆ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡುವಂಥ ಈ ಹಾವುಗಳು ಅವರ ಜಮೀನಿನಲ್ಲಿ ಇಲಿಗಳಾಗಿರ್ಬೋದು, ಹುಳಗಳಾಗಿರ್ಬೋದು, ಇದನ್ನು ತಿನ್ಕೊಂಡು ಜೀವನ ಮಾಡ್ತಾರಂಥದ್ದು. ಹಾಗೆಯೇ ಯಾವುದೇ ಮನೆಗಳಲ್ಲಿ, ಕಟ್ಟಡಗಳಲ್ಲಿ, ಕಲ್ಸಂದಿಲಿ ಹಾಗೂ ಈ ಥರ ಮಳೆ ಹೆಚ್ಚಾದಂಥ ಕಾಲದಲ್ಲಿ ಅವರು ಹೊರಗಡೆ ಬರೋ ಸಾಧ್ಯತೆ ಇರ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ ಹಾವುಗಳನ್ನ ಯಾರು ಹಿಡಿತಾರೆ ಅವ್ರಿಗೆ ಕರೆ ಮಾಡಿ ಅವ್ರಿಗೆ ಬಂದು ಇಟ್ಕೊಂಡು ಹೋಗಿ ಅಂತೇಳಿ ಬಂದು ಇಟ್ಕೊಳ್ಳಿ. ಇವತ್ತು ಈ ಮನೆಯಲ್ಲಿ ಒಂದು ನಾಗರ ಬಿತ್ತು, ಅದನ್ನು ಹಿಡಿದಿದ್ದೀನಿ. ಹಿಡಿದು ಅದನ್ನು ಸಂರಕ್ಷಣೆ ಮಾಡಿ ಇಲ್ಲೇ ಪಕ್ಕದ ಕಾಡಿಗೆ ಇಟ್ಟಿದ್ದೀನಿ. ಸುಮಾರು 2-3 ಸಾವಿರ ಹಾವುಗಳನ್ನ ಹಿಡಿದಿರುವಂಥದ್ದು. ಹಿಡಿದು ಅದನ್ನು ಸುರಕ್ಷತೆ ಮಾಡಿ ಕಾಡುಗಳಿಗೆ ಬಿಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 1-8 ವರ್ಷದಿಂದ ಹಾವುಗಳನ್ನ ಹಿಡಿತಾ ಇದ್ದೀನಿ. ಯಾವುದೇ ರೀತಿ ಸಾರ್ವಜನಿಕರ ಹತ್ರ ಹಾಗೂ ಇಲ್ಲಿ ಸುತ್ತಮುತ್ತಲವ್ರ ಹತ್ರ ಒಂದು ಹಣನ ಕೇಳದೆ ಫ್ರೀಯಾಗಿ ಅವ್ರಿಗೆ ಸರ್ವಿಸನ್ನು ಕೊಡ್ತಾರೋ ಅಂಥದ್ದು.